ಕೋಟೆಯ ಒಳಭಾಗಕ್ಕೆ ನಾವು ಮುಂದೆ ಮುಂದೆ ಹೋದಾಗ ಮತ್ತಷ್ಟು ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ನಾವು ಎತ್ತರದ ಸ್ಥಳಗಳಲ್ಲಿ ಕಾಣ್ತಾ ಇದ್ದೇವೆ. ಎತ್ತರದ ಸ್ಥಳಗಳಲ್ಲಿ ಬಂಡೆಕಲ್ಲುಗಳು ನಿಂತುಕೊಂಡಂತಹ ಒಂದು ರೂಪ ಕಂಡಾಗ ಬಹಳ ಅದ್ಭುತವಾಗಿ ಕಾಣ್ತಾ ಇದೆ. ಇದೊಂದು ಅತಿ ಎತ್ತರದ ಪ್ರದೇಶದಲ್ಲಿ ಕಾಣಸಿಗುವಂತಹ ಒಂದು ಎಚ್ಚರಿಯ ಬಂಡೆ. ಅದನ್ನು ನೋಡುವಾಗ ಈಗ ಬೀಳ್ತದ ಎಂಬ ಭಯ ಕಾಣ್ತಾ ಇದೆ. ಈಗ ನಾನು ಆ ದೊಡ್ಡ ದೊಡ್ಡ ಬಂಡೆಗಳ ಸಮೀಪಕ್ಕೆ ಹೋಗ್ತಾ ಇರುವಂತಹ ಸಂದರ್ಭ, ಸಮೀಪಕ್ಕೆ ಹೋದಾಗ ಆ ಬಂಡೆಕಲ್ಲುಗಳು ಬಹಳ ಸುಂದರವಾಗಿ ಕಾಣ್ತಾ ಇದೆ. ಇದೊಂದು ಪ್ರಕೃತಿಯ ಮಡಿಲಿಯಲ್ಲಿ ಇರುವಂತಹ ಕಲ್ಲಿನ ಒಂದು ಕೋಟೆ ನಿಜವಾದರೂ ಕೂಡ ಪ್ರವಾಸಿಗರನ್ನು ಸೆಳೆಯುತ್ತಾ ಇದೆ. ಮತ್ತೆ ಮತ್ತೆ ಈ ಸ್ಥಳಕ್ಕೆ ಬರೋಣ ಅಂತ ಆಗ್ತಾ ಇದೆ. ಅದು ಕೂಡ ಸಂಜೆಯ ಸಂದರ್ಭದಲ್ಲಿ ಇಲ್ಲಿ ಬೀಸುವಂತಹ ಗಾಳಿ ಬಹಳ ಖುಷಿಯನ್ನು ನಮಗೆ ಕೊಡ್ತಾ ಇದೆ. ಇದೇ ದಾರಿಯಲ್ಲಿ ಮುಂದೆ ಹೋದಾಗ ನಮಗೆ ಒನಕೆ ಓಬವ್ವನ ಹಿಂಡಿ ಕೂಡ ಕಾಣಲಿಕ್ಕೆ ಸಿಗ್ತದೆ. ಅದರ ಮಾಹಿತಿ ಫಲಕವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸ್ವಾಭಾವಿಕವಾಗಿ ನಿಂತುಕೊಂಡಂತಹ ಕಲ್ಲಿನ ಮೇಲೆಯೇ ಕೋಟೆಗಳನ್ನು ನಿರ್ಮಾಣ ಮಾಡಿದಂತಹ ಒಂದು ನೋಟ ಬಹಳಷ್ಟು ಖುಷಿಯಾಗಿದೆ. ಇದು ಕಲ್ಲಿನ ಮಧ್ಯದಲ್ಲಿ ಹಾದು ಹೋಗುವಂತಹ ಒಂದು ಕಾಲುದಾರಿ. ಇದೇ ದಾರಿಯಲ್ಲಿ ಕ್ರಮಿಸುತ್ತಾ ಹೋದಾಗ ನಮಗೆ ಒನಕೆ ಓಬವ್ವನ ಕಿಂಡಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಕಲ್ಲಿನ ಸೆಲೆಗಳ ಮಧ್ಯದಲ್ಲಿ ಹಾದು ಹೋಗುವಂತಹ ಸ್ಥಳ ಇದು. ಬಹಳ ಭಯವಾಗ್ತಾ ಇದೆ, ಆದರೂ ಕೂಡ ಇದನ್ನು ನೋಡಲಿಕ್ಕೆ ಬಹಳಷ್ಟು ಖುಷಿಯಾಗ್ತದೆ. ಈ ಕಲ್ಲುಗಳು ನಿಂತಹ ಶೈಲಿಗಳು ಬಹಳ ಅಚ್ಚರಿಯನ್ನು ಉಂಟು ಮಾಡುವಂಥದ್ದು. ಈ ಕಲ್ಲುಗಳು ಮುಂದಕ್ಕೊಂದು ತಾಗಿಕೊಂಡು ನಿಂತಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ.